ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಭಾರತದಾದ್ಯಂತ ಸಂಚರಿಸುತ್ತಿದ್ದರೆ ರಾಮಾಯಣದ ಘಟನೆಗಳು ನಡೆದಿವೆ ಎಂದು ಹೇಳಲಾಗುವ ಅನೇಕ ಸ್ಥಳಗಳು ನಮಗೆ ಕಾಣಸಿಗುತ್ತವೆ. ಅವುಗಳನ್ನು ಸಂದರ್ಶಿಸಿದಾಗ ಆ ಘಟನೆಗಳು ನಮಗೆ ನೆನಪಾಗಿ ವಿಸ್ಮಯ ಉಂಟಾಗುತ್ತದೆ. ನಮ್ಮ ದೇಶದಲ್ಲಿ ಸಾಕಷ್ಟು ದೇವಾಲಯಗಳನ್ನು ನಾವು ನೋಡಬಹುದು. ಅದರಲ್ಲೂ ದಕ್ಷಿಣ ಭಾರತದಲ್ಲಂತೂ ದೇವಾಲಯಗಳಿಗೆ ಲೆಕ್ಕವೇ ಇಲ್ಲವೆನ್ನಬಹುದು. ಇಲ್ಲಿನ ಪ್ರತಿಯೊಂದು ದೇವಾಲಯವು ಒಂದೊಂದು ಐತಿಹಾಸಿಕ ಹಿನ್ನೆಲೆಯನ್ನು, ನಿಗೂಢತೆಯನ್ನು ಪಡೆದುಕೊಂಡಿದೆ. ಹಾಗೆ ಇಲ್ಲೊಂದು ದೇವಾಲಯವಿದೆ. ಇದು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದು. ಇದರ ರಹಸ್ಯವನ್ನು ಹೊರಹಾಕಲು ಬ್ರಿಟಿಷರು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗಿರಲಿಲ್ಲ. ಯಾವುದು ಗೊತ್ತಾ, ಆ ದೇವಾಲಯ, ಅಂಥ ಒಂದು ಸ್ಥಳವೇ ಆಂಧ್ರಪ್ರದೇಶದ ಲೇಪಾಕ್ಷಿ ದೇವಾಲಯ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಲೇಪಾಕ್ಷಿ ದೇವಾಲಯದ ಕುರಿತಾದ ಕೆಲವೊಂದಿಷ್ಟು ವಿಸ್ಮಯ ವಿಚಾರಗಳನ್ನು ಮನನ ಮಾಡಿಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ರಾಮಾಯಣವನ್ನು ನೆನಪಿಸಿಕೊಳ್ಳಿ. ರಾವಣನು ಸೀತೆಯನ್ನು ಅಪಹರಣ ಮಾಡಿದ ಘಟನೆ. ಆ ದುರುಳ ರಕ್ಕಸನಿಂದ ಸೀತೆಯನ್ನು ಕಾಪಾಡಲು ಯಾರೂ ಇರಲಿಲ್ಲ. ರಾಮ ಲಕ್ಷ್ಮಣರಿಬ್ಬರೂ ಮಾಯಾಜಿಂಕೆಯ ಕಾರಣ ದೂರ ಹೋಗಿದ್ದರಷ್ಟೆ. ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾಗ ಅಂತೂ ಒಬ್ಬ ಮಹಾತ್ಮ ಅವಳನ್ನು ಕಾಪಾಡಲು ಧಾವಿಸಿ ಬಂದ. ಆದರೆ ಅದು ಮಾನವನೋ ದೈವವೋ ಆಗಿರದೆ ಒಂದು ಪಕ್ಷಿಯಾಗಿತ್ತು. ಶ್ರೀರಾಮನ ತಂದೆ ದಶರಥ ಮಹಾರಾಜನ ಗೆಳೆಯನಾದ ಜಟಾಯು ಎಂಬ ಹದ್ದಾಗಿತ್ತು. ಜಟಾಯು ರಾವಣನನ್ನು ತಡೆದು ವೀರಾವೇಶದಿಂದ ಅವನೊಂದಿಗೆ ಕಾದಾಡುತ್ತಾ ಅವನ ರಥವನ್ನು ನಾಶ ಮಾಡಿತು. ಆದರೆ ಕೊನೆಗೆ ರಾವಣನ ಪರಾಕ್ರಮದ ಮುಂದೆ ಹೆಚ್ಚು ಹೊತ್ತು ನಿಲ್ಲಲಾಗಲಿಲ್ಲ. ಆದರೆ ರೆಕ್ಕೆಗಳನ್ನು ಕತ್ತರಿಸಿ ಅದನ್ನು ಕೆಳಗುರುಳಿಸಿದ ರಾವಣ ಜಟಾಯುವನ್ನು ಅರೆಜೀವ ಮಾಡಿ ಸೀತೆಯನ್ನು ಲಂಕೆಗೊಯ್ದ. ಮುಂದೆ ಶ್ರೀರಾಮನು ಸೀತೆಯ ಅನ್ವೇಷಣೆ ಮಾಡುತ್ತಾ ಇಲ್ಲಿಗೆ ಬಂದಾಗ ಗಾಯಗೊಂಡು ಬಿದ್ದಿದ್ದ ಜಟಾಯುವನ್ನು ನೋಡಿ ಅದರಿಂದ ನಡೆದ ವಿಷಯವನ್ನು ತಿಳಿದುಕೊಂಡು ಮರುಗಿದ. ಜಟಾಯು ವಿಷಯವನ್ನು ತಿಳಿಸಿ ಮರಣ ಹೊಂದಲು ಶ್ರೀರಾಮನು ಅದಕ್ಕೆ ಮುಕ್ತಿಯನ್ನು ದಯಪಾಲಿಸಿ ಲೇ ಪಕ್ಷಿ ಎಂದು ಉದ್ಘರಿಸಿದ. ಎಂದರೆ ಎದ್ದೇಳು ಎಂದರ್ಥ. ಹಾಗಾಗಿ ಇದೇ ಸ್ಥಳದಲ್ಲಿ ಅದರ ಅಂತ್ಯಕ್ರಿಯೆ ನಡೆಸಿದ. ಈ ಘಟನೆ ನಡೆದ ಸ್ಥಳವೇ ಇಂದಿನ ಲೇಪಾಕ್ಷಿ ಎನ್ನುತ್ತದೆ ಪುರಾಣ ಕಥೆ. ಶ್ರೀರಾಮನು ಲೇ ಪಕ್ಷಿ ಎಂದು ಉದ್ಘರಿಸಿದ್ದುದೇ ಮುಂದೆ ಲೇಪಾಕ್ಷಿ ಎಂದಾಯಿತು ಎನ್ನುತ್ತಾರೆ ಸ್ಥಳೀಯರು. ಲೇಪಾಕ್ಷಿ ಆಂಧ್ರಪ್ರದೇಶದ ಒಂದು ಪುಟ್ಟ ಹಳ್ಳಿ. ಇದು ಅನಂತಪುರ ಜಿಲ್ಲೆಯಲ್ಲಿದೆ ಹಾಗೂ ಹಿಂದೂಪುರದಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿಗೆ ಬಹಳ ಹತ್ತಿರವಾಗಿರುವ ಈ ಸ್ಥಳಕ್ಕೆ ಹಿಂದೂಪುರದಿಂದ ಸುಲಭವಾದ ಬಸ್ ಸೌಕರ್ಯವಿದೆ. ಆದರೆ ಸುತ್ತಮುತ್ತಲೂ ಒಳ್ಳೆಯ ಭೋಜನ ಸಿಗದಿರುವ ಕಾರಣ ಖಾಸಗಿ ವಾಹನದಲ್ಲಿ ಎಲ್ಲಿಯಾದರೂ ನಿಲ್ಲುವ ಸೌಲಭ್ಯವಿರುವಂತೆ ಹೋಗುವುದು ಒಳ್ಳೆಯದು. ಇನ್ನು ಇಲ್ಲಿರುವ ದೇವಾಲಯ ವೀರಭದ್ರಸ್ವಾಮಿ ದೇವಾಲಯ ಬಹಳ ಪ್ರಸಿದ್ಧವೂ ಆಗಿದೆ. ಈ ದೇವಾಲಯವನ್ನು 15ರಿಂದ 16ನೇ ಶತಮಾನದ ಮಧ್ಯಕಾಲದಲ್ಲಿ ವಿಜಯನಗರದ ಅರಸರಾದ ಅಚ್ಯುತ್ತರಾಯರ ಕಾಲದಲ್ಲಿ ಪೆನುಗೊಂಡ ಸಂಸ್ಥಾನದ ಕೋಶಾಧಿಕಾರಿಯಾಗಿದ್ದ ವಿರೂಪಣ್ಣನು ನಿರ್ಮಿಸಿದ. ಮೊದಲಿಗೆ ಇಲ್ಲಿ ಆಮೆಯಾಕಾರದ ಕೂರ್ಮಗಿರಿ ಎಂಬ ಬಂಡೆ ಇದ್ದು ಆ ಬಂಡೆಯ ಮೇಲೆಯೇ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಮೊದಲಿಗೆ ಈ ದೇವಾಲಯವು 7 ಪ್ರಕಾರಗಳನ್ನು ಹೊಂದಿದ್ದು ಈಗ ಕೇವಲ 3 ಪ್ರಕಾರಗಳನ್ನು ಹೊಂದಿದೆ. ಇದರ ಪ್ರಕಾರಗಳು ಕೆಲವು ದಾಳಿಗಳಲ್ಲಿ ನಾಶವಾಗಿರಲು ಸಾಧ್ಯ. 2ನೇ ಪ್ರಕಾರದಲ್ಲಿ ಒಂದು ಬಂಡೆಯ ಮೇಲೆ ಸುಮಾರು 6 ಅಡಿ ಎತ್ತರದ ಬೃಹತ್ ಗಣೇಶನ ಮೂರ್ತಿ ಇದ್ದು ಈ ಮೂರ್ತಿಯ ದರ್ಶನದ ಬಳಿಕವೇ ವೀರಭದ್ರಸ್ವಾಮಿಯ ಪೂಜೆ ಮಾಡಲಾಗುತ್ತದೆ. ಇದರ ಸನಿಹವೇ ಜೇಡ, ಬೇಡರ ಕಣ್ಣಪ್ಪ, ಹಾವು, ಆನೆಗಳು ಪೂಜೆ ಮಾಡುತ್ತಿರುವ ಕಾಳಹಸ್ತೇಶ್ವರ ಲಿಂಗದ ಕೆತ್ತನೆ ಇದೆ. ಈ ದೇವಾಲಯದ ಮುಖ್ಯ ದೇವತೆ ಶ್ರೀ ವೀರಭದ್ರಸ್ವಾಮಿ. ಈ ದೇವರು ವಿರೂಪಣ್ಣನ ಕುಲದೈವವೂ ಹೌದು. ಗರ್ಭಗುಡಿಯಲ್ಲಿ ಈ ದೇವರೊಂದಿಗೆ ವಿವಿಧ ಸ್ತಂಭಗಳಲ್ಲಿ ವಾಸ್ತುಪುರುಷ, ಪದ್ಮಿನಿ ಸ್ತ್ರೀ, ಗಜಾಸುರ ಸಂಹಾರ ಶಿವ, ನಾಟ್ಯ ಗಣಪತಿ, ದುರ್ಗಾದೇವಿ ಮೊದಲಾದ ಶಿಲ್ಪಗಳ ಕೆತ್ತನೆಗಳಿವೆ. ಗರ್ಭಗುಡಿಯ ಮೇಲ್ಭಾಗದಲ್ಲಿ ಸುಮಾರು 24 ಅಡಿ ಉದ್ದದ, 14 ಅಡಿ ಅಗಲದ ವೀರಭದ್ರ ಸ್ವಾಮಿಯ ವರ್ಣಚಿತ್ರವಿದೆ. ಅಮ್ಮನವರಾದ ದುರ್ಗಾದೇವಿಯ ವಿಗ್ರಹವನ್ನು ಒಂದು ಸ್ತಂಭದಲ್ಲಿ ಕೆತ್ತಲಾಗಿದೆ. ಈ ಶಿಲ್ಪವನ್ನು ಕೆತ್ತನೆ ಮಾಡುತ್ತಿದ್ದಾಗ ದೇವಿಯು ಭಕ್ತರ ಮೇಲೆ ಆವಾಹಿತಳಾಗಿ ತಾನೂ ಈ ಸ್ತಂಭದಲ್ಲೇ ಇರುವಳೆಂದು ಅವಳಿಗೆ ಅಲ್ಲಿಯೇ ಪೂಜಾದಿಗಳನ್ನು ನಡೆಸಬೇಕೆಂದು ಹೇಳಿದ್ದಳಂತೆ.
ಹಾಗಾಗಿ ಇಂದಿಗೂ ದೇವಿಯನ್ನು ಸ್ತಂಭದಲ್ಲೇ ಪೂಜಿಸಲಾಗುತ್ತದೆ. ನಿಜಕ್ಕೂ ಇದೊಂದು ಅದ್ಭುತವಾದ ಅಪರೂಪವಾದ ದೇವಾಲಯ. ಇಲ್ಲಿ ನೋಡಲು ಹಲವಾರು ವಿಶೇಷಗಳಿವೆ. ಚಿತ್ರ ಶಿಲ್ಪಗಳಿರುವ ಒಂದು ಕಲಾ ತಾಣವಾಗಿದೆ ಇದು. ನಾಟ್ಯ ಮಂಟಪವೇ ಒಂದು ವಿಶೇಷ. ಈ ಮಂಟಪವನ್ನು 70 ಸ್ತಂಭಗಳಿಂದ ನಿರ್ಮಿಸಿದ್ದು, ಮಂಟಪದ ಮಧ್ಯದಲ್ಲಿನ 12 ಸ್ತಂಭಗಳ ಮೇಲೆ ನಾಟ್ಯವಾಡುತ್ತಿರುವ ರಂಭೆ ಮತ್ತು ಅದನ್ನು ನೋಡುತ್ತಿರುವ ದತ್ತಾತ್ರೇಯ, ಶಿವ, ಪಾರ್ವತಿ, ಸೂರ್ಯ, ತುಂಬುರು, ರಿಠೇಶ್ವರ, ನಂದಿ, ಬ್ರಹ್ಮ, ನಟರಾಜ, ಚಂದ್ರ, ಸನಾತನ ಮೊದಲಾದ ದೇವತೆಗಳು ಸಂಗೀತ ವಾದ್ಯಗಳನ್ನು ಹಿಡಿದು ನಿಂತಿರುವ ಶಿಲ್ಪಗಳನ್ನು ಕೆತ್ತಿದ್ದಾರೆ. ರಂಭೆಗೆ ನೇರವಾಗಿ ಎದುರಿಗೆ 3 ಕಾಲುಗಳುಳ್ಳ ಕುದುರೆಯ ದಂತಗಳು, ಕುದುರೆಯ ಕಣ್ಣುಗಳುಳ್ಳ ಜಡೆ ಇರುವ ನಾಟ್ಯಚರನಾದ ಭೃಕ್ಕಿಯನ್ನು ಕೆತ್ತಿದ್ದಾರೆ. ಈ ಮಂಟಪದ ಈಶಾನ್ಯ ಮೂಲೆಯಲ್ಲಿ 8 ಸ್ತಂಭವೊಂದಿದ್ದು, ಅಂತರಿಕ್ಷ ಸ್ತಂಭವೆಂದು ಕರೆಯಲ್ಪಡುವ ಅದು ನೆಲವನ್ನು ತಾಕದೇ ನಿಂತಿರುವುದು ಒಂದು ಅದ್ಭುತ. ಇದನ್ನು ದೃಢಪಡಿಸಿಕೊಳ್ಳಲು ಎಲ್ಲರೂ ಈ ಸ್ತಂಭದ ಕೆಳಗೆ ಬಟ್ಟೆಯನ್ನು ಹಾಯಿಸಿ ನೋಡುತ್ತಾರೆ. ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಹ್ಯಾಮಿಲ್ಟನ್ ಎಂಬ ಬ್ರಿಟಿಷ್ ಇಂಜಿನಿಯರ್ ಈ ಸ್ತಂಭವನ್ನು ಪರೀಕ್ಷಿಸಲು ಅದನ್ನು ಜರುಗಿಸಿ ಹೋಗಿ ಮಂಟಪಕ್ಕೆ ಸ್ವಲ್ಪ ಹಾನಿಯುಂಟು ಮಾಡಿದ್ದಾನೆ. ಇಲ್ಲಿನ ಸ್ತಂಭಗಳ ತುದಿಗಳ ವಿನ್ಯಾಸಗಳನ್ನು ಸೀರೆಗಳಿಗೆ ಹಿಂದಿನಿಂದಲೂ ಬಳಸಲಾಗುತ್ತಿವೆ. ಈ ಮಂಟಪದ ಇನ್ನೊಂದು ವಿಶೇಷ ಅಂದರೆ ಶಿವನ ಭಿಕ್ಷಾಟನೆಯ ಮೂರ್ತಿಯ ಕೆತ್ತನೆ. ಭಿಕ್ಷುಕನ ರೂಪದಲ್ಲಿ ಪಾರ್ವತಿಯನ್ನು ಪರೀಕ್ಷಿಸಲು ಬಂದಿರುವ ಶಿವ, ವಸ್ತ್ರವು ಜಾರಿ ಹೋಗುತ್ತಿದ್ದರೂ ಏಕಾಗ್ರ ಚಿತ್ತದಿಂದ ಭಿಕ್ಷೆ ನೀಡುತ್ತಿರುವ ಪಾರ್ವತಿಯರ ಶಿಲ್ಪಗಳು ಅದ್ಭುತವಾಗಿವೆ. ಈ ಮಂಟಪದ ಮೇಲ್ಛಾವಣಿಯಲ್ಲಿ ಪೌರಾಣಿಕ ಮತ್ತು ರಾಜರ ಕಥೆಗಳ ಹಲವಾರು ವರ್ಣಚಿತ್ರಗಳಿದ್ದು, ಅವುಗಳಲ್ಲಿ ಬಾಲಕೃಷ್ಣನ ಒಂದು ಮುದ್ದಾದ ಚಿತ್ರ ಮನೋಹರವಾಗಿದೆ. ಈ ಚಿತ್ರದ ವಿಶೇಷತೆ ಎಂದರೆ ನಾವು ಎತ್ತ ಕಡೆ ತಿರುಗಿದರೂ ಕೃಷ್ಣನ ಕಣ್ಣುಗಳು ನಮ್ಮತ್ತಲೇ ನೋಡುತ್ತವೆ. ದೇವಾಲಯದ ಹೊರಗೆ ಒಂದು ಬಂಡೆಯ ಮೇಲೆ 7 ಹೆಡೆಗಳ ಒಂದು ದೊಡ್ಡ ಸರ್ಪದ ತಲ್ಪದಲ್ಲಿರುವ ಶಿವಲಿಂಗದ ಕೆತ್ತನೆ ಇರುವುದನ್ನು ನೋಡಬಹುದು. ಮುಖ್ಯ ಶಿಲ್ಪಿಗಳು ತಾಯಿಯು ತಮಗೆ ಅಡುಗೆ ಮಾಡುವುದು ತಡವಾಯಿತೆಂದು ಸಮಯ ಕಳೆಯಲು ಅಲ್ಪಾವಧಿಯಲ್ಲಿಯೇ ಈ ವಿಗ್ರಹವನ್ನು ಕೆತ್ತಿದ್ದಾರಂತೆ. ಇದನ್ನು ನೋಡಿದ ಅವರ ತಾಯಿಯ ದೃಷ್ಟಿ ಬಿದ್ದು ಇದು ಸೀಳಿತ್ತಂತೆ. ಇಲ್ಲಿಂದ ಮುಂದೆ ಹೋದರೆ ಅಪೂರ್ಣವಾದ ಪಾರ್ವತಿ ಶಿವ ಅವರ ಒಂದು ಕಲ್ಯಾಣ ಮಂಟಪವಿದೆ. ಇಲ್ಲಿ ಪಾರ್ವತಿ ಶಿವ ಅವರ ವಿವಾಹ ದೃಶ್ಯಾವಳಿಯನ್ನು ಅದನ್ನು ನೋಡಲು ಬಂದಿರುವ ದೇವೇಂದ್ರ, ಅಗ್ನಿ, ವರುಣ, ವಿಶ್ವಾಮಿತ್ರ, ಬೃಹಸ್ಪತಿ, ಬ್ರಹ್ಮ, ವಿಷ್ಣು, ವಾಯು, ಕುಬೇರ, ವಸಿಷ್ಠ ಮೊದಲಾದ ದೇವತೆಗಳನ್ನು, ಋಷಿಗಳನ್ನು ಸುಂದರವಾಗಿ ಕೆತ್ತಿದ್ದಾರೆ. ಆದರೆ ಈ ಮಂಟಪವು ಅಪೂರ್ಣವಾಗಲು ಕಾರಣವೇನೆಂದರೆ, ವಿರೂಪಣ್ಣನ ಕೆಲವು ವಿರೋಧಿಗಳು ಅವನು ಅನಗತ್ಯವಾಗಿ ಹಣವನ್ನು ವ್ಯಯ ಮಾಡಿದ್ದಾನೆಂದು ರಾಜನಿಗೆ ದೂರಿತ್ತು. ಅವನು ವಿರೂಪಣ್ಣನ ಕಣ್ಣು ಕೀಳಿಸಲು ಆಜ್ಞೆ ಮಾಡಿದ್ದು ಹಾಗೂ ವಿರೂಪಣ್ಣನು ತಾನು ಯಾವ ತಪ್ಪನ್ನು ಮಾಡಿಲ್ಲವೆಂದು ತಾನೇ ಕಣ್ಣುಗಳನ್ನು ಕಿತ್ತುಕೊಂಡಿದ್ದು, ಅವನು ತನ್ನ ಕಣ್ಣುಗಳನ್ನು ಎಸೆದ ಸ್ಥಳದ ಮೇಲೆ ಈಗಲೂ ಗುರುತಿರುವುದನ್ನು ಇಲ್ಲಿ ತೋರಿಸುತ್ತಾರೆ. ಇಲ್ಲಿ ಸ್ವಲ್ಪ ಮುಂದೆ ಸೀತಾದೇವಿಯ ಬಲ ಹೆಜ್ಜೆಯ ಗುರುತಿದೆ. ಈ ಹೆಜ್ಜೆಯ ಹೆಬ್ಬೆರಳಿನ ಪ್ರದೇಶದಿಂದ ಸದಾ ಸ್ವಲ್ಪ ನೀರು ಬರುತ್ತಿರುತ್ತದೆ. ಸೀತೆಯ ಹೆಜ್ಜೆಯ ಗುರುತೆ ಇಷ್ಟು ದೊಡ್ಡದೆ ಎಂದು ನಾವು ಆಶ್ಚರ್ಯಪಟ್ಟರೆ, ಸೀತೆಯು ತ್ರೇತಾಯುಗದವಳು. ಆಗಿನ ಕಾಲದ ಜನರ ಎತ್ತರ ಗಾತ್ರಗಳು ಇಂದಿನವರಿಗಿಂತ ತುಂಬ ದೊಡ್ಡವಿದ್ದವು ಎಂದು ಸ್ಥಳೀಯರು ಸಮಾಧಾನ ಹೇಳುತ್ತಾರೆ. ಭಾರತದಲ್ಲಿಯೇ ಅತ್ಯಂತ ದೊಡ್ಡದಾದ ನಂದಿಯ ವಿಗ್ರಹವನ್ನು ಇಲ್ಲಿ ಕಾಣಬಹುದು. ಒಂದೇ ಬಂಡೆಯಲ್ಲಿ ಕೆತ್ತಲಾಗಿರುವ ಈ ನಂದಿ ವಿಗ್ರಹವು ಸುಮಾರು ಗೆಜ್ಜೆ ಗಂಟೆ ಆಭರಣಗಳಿಂದ ಅಲಂಕೃತಗೊಂಡು ಬಹಳ ಸುಂದರವಾಗಿದೆ. ವಾಸ್ತವವಾಗಿ ಆಗಲೇ ನೋಡಿದ ಸರ್ಪ ಮತ್ತು ಲಿಂಗದ ಕೆತ್ತನೆಗೆ ನೇರವಾಗಿ ಎದುರಿಗಿದೆ ಈ ನಂದಿಯ ವಿಗ್ರಹ. ಆದರೆ ದಾಳಿಯ ಕಾರಣ ಇದು ಮುಖ್ಯ ದೇವಾಲಯದಿಂದ ಬೇರ್ಪಟ್ಟು 0.5 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಇದರ ಸುತ್ತಲೂ ಒಂದು ಉಪವನವನ್ನು ರಚಿಸಲಾಗಿದೆ. ಹಿಂದೆ ದೇವಾಲಯವು ಇಲ್ಲಿಯವರೆಗೂ ಇತ್ತು ಎಂದರೆ ಇದು ಎಷ್ಟು ದೊಡ್ಡದಾಗಿತ್ತೆಂದು ನಾವು ಊಹಿಸಿಕೊಳ್ಳಬಹುದು. ಇಲ್ಲಿಂದ ಆ ನಾಗಲಿಂಗ ವಿಗ್ರಹವು ದೂರದಲ್ಲಿ ಪುಟ್ಟದಾಗಿ ಕಾಣುತ್ತದೆ. ದಾಳಿಗಳಿಂದ ಹಾಳಾದ ದೇವಾಲಯದ ಭಾಗಗಳು ಇಲ್ಲಿನ ಸ್ಥಳೀಯರ ಮನೆಗಳ ಭಾಗಗಳಾಗಿವೆ ಎಂದು ಸ್ಥಳೀಯರು ಹೇಳುವುದನ್ನು ಕೇಳಿದರೆ ಆಶ್ಚರ್ಯವಾಗುತ್ತದೆ. ಹೀಗೆ ಶ್ರೀರಾಮಾಯಣದ ಐತಿಹ್ಯವನ್ನು ಹೊಂದಿರುವ ಅನೇಕ ವಿಶೇಷಗಳ ನಿಧಿಯಾಗಿರುವ ಲೇಪಾಕ್ಷಿ ಶ್ರೀ ವೀರಭದ್ರಸ್ವಾಮಿಯ ದೇವಾಲಯ ನೋಡಲೇಬೇಕಾದ ಒಂದು ದಿನದ ಪ್ರವಾಸಕ್ಕೆ ಸೂಕ್ತವಾದ ಸ್ಥಳ.
ಈ ದೇವಾಲಯವು ಪ್ರಾಚೀನ ಕಾಲದಿಂದ ಇಂದಿನವರೆಗೂ ಜನರಲ್ಲಿ ಕುತೂಹಲವನ್ನು ಕೆರಳಿಸುತ್ತಲೇ ಇದೆ. ಸಾಮಾನ್ಯವಾಗಿ ಈ ದೇವಾಲಯದ ಬಗ್ಗೆ ಕೇಳಿದವರಿಗೆಲ್ಲ ಒಮ್ಮೆಯಾದರೂ ನಾನು ಆ ರಹಸ್ಯಗಳನ್ನು ನೋಡಬೇಕೆಂದೆನಿಸುವುದು ಸರ್ವೇ ಸಾಮಾನ್ಯ. ಇದು ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಲೇಪಾಕ್ಷಿಯ ನೇತಾಡುವ ಸ್ತಂಭಗಳ ದೇವಾಲಯವಾಗಿದೆ, ಅಂದರೆ ಹ್ಯಾಂಗಿಂಗ್ ಪಿಲ್ಲರ್ ಟೆಂಪಲ್. ಇದನ್ನು ಸುಮಾರು 16ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯದಲ್ಲಿ ಶಿವ, ವಿಷ್ಣು ಹಾಗೂ ವೀರಭದ್ರ ದೇವರನ್ನು ಪೂಜಿಸಲಾಗುತ್ತದೆ. ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಈ ದೇವಾಲಯದ ರಹಸ್ಯ ಏನು ಗೊತ್ತಾ? ವಿಜಯನಗರದ ವಾಸ್ತುಶಿಲ್ಪದೊಂದಿಗೆ ನಿರ್ಮಿಸಲಾದ ಈ ದೇವಾಲಯವು ವಿಶ್ವ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದು ತನ್ನ ನೇತಾಡುವ ಕಂಬಗಳ ಮೂಲಕ. ಹೌದು, ಈ ದೇವಾಲಯದ ಪ್ರಮುಖ ಆಕರ್ಷಣೀಯ ಬಿಂದುವೇ ಈ ಕಂಬವಾಗಿದೆ. ಆಂಧ್ರಪ್ರದೇಶದಲ್ಲಿನ ಈ ಲೇಪಾಕ್ಷಿ ದೇವಾಲಯವು ಬರೋಬ್ಬರಿ 70 ಕಂಬಗಳ ಮೇಲೆ ನಿಂತಿದೆ. ಆದರೆ ಈ 70 ಕಂಬಗಳಲ್ಲಿ ಒಂದು ಕಂಬವು ನೆಲವನ್ನು ಸ್ಪರ್ಶಿಸುವುದಿಲ್ಲ ಎನ್ನುವುದೇ ನಿಗೂಢ. ಈ ಸ್ತಂಭವು ಗಾಳಿಯಲ್ಲಿ ತೇಲಾಡುತ್ತಲೇ ಇರುತ್ತದೆ ಎನ್ನಲಾಗಿದೆ. ಬ್ರಿಟಿಷ್ ಆಳ್ವಿಕೆಯಲ್ಲಿ ಅವರು ಈ ದೇವಾಲಯದ ಕಂಬಗಳ ರಹಸ್ಯವನ್ನು ಭೇದಿಸಲು ಹೋಗಿ ವಿಫಲರಾಗಿದ್ದಾರೆ. ಈ ದೇವಾಲಯವನ್ನು ಹ್ಯಾಂಗಿಂಗ್ ಟೆಂಪಲ್ ಎಂದು ಕೂಡ ಕರೆಯಲಾಗುತ್ತದೆ. ಈ ನೇತಾಡುವ ಸ್ತಂಭದಿಂದ ಈ ದೇವಾಲಯಕ್ಕೆ ಹ್ಯಾಂಗಿಂಗ್ ಟೆಂಪಲ್ ಎನ್ನುವ ಹೆಸರು ಬಂದಿದೆ ಎನ್ನಲಾಗಿದೆ. ಬ್ರಿಟಿಷ್ ಎಂಜಿನಿಯರ್ ಹ್ಯಾಮಿಲ್ಟನ್ ಸಿದ್ಧಾಂತದ ಪ್ರಕಾರ 70 ಸ್ತಂಭಗಳ ದೇವಾಲಯದಲ್ಲಿ ಒಂದು ನೇತಾಡುವ ಸ್ತಂಭವನ್ನು ಹೊರತುಪಡಿಸಿ ಮತ್ತೆ ಉಳಿದೆಲ್ಲ 69 ಸ್ತಂಭಗಳು ಸಾಮಾನ್ಯ ಸ್ತಂಭಗಳೇ ಆಗಿವೆ. ಹಾಗಾಗಿ ದೇವಾಲಯವು 69 ಕಂಬಗಳ ಮೇಲೆ ನಿಂತಿದೆಯೇ ಹೊರತು ಒಂದು ಕಂಬಗಳ ಮೇಲಲ್ಲ. ಹಾಗಾಗಿ ಇದರಲ್ಲಿ ಅಚ್ಚರಿಪಡುವ ವಿಷಯವೇನಿಲ್ಲವೆಂದು ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲಿ ಬ್ರಿಟಿಷ್ನ ಖ್ಯಾತ ಇಂಜಿನಿಯರ್ ಹ್ಯಾಮಿಲ್ಟನ್ ಹೇಳಿಕೆಯನ್ನು ನೀಡಿದ್ದಾರೆಂದು ಹೇಳಲಾಗಿದೆ. ದೇವಾಲಯದ ಈ ಸ್ತಂಭದ ರಹಸ್ಯವನ್ನು ತಿಳಿದುಕೊಳ್ಳಲು ಸಾಕಷ್ಟು ಪ್ರಯತ್ನವನ್ನು ಮಾಡಿದ ಬ್ರಿಟಿಷರು ಮತ್ತೆ ಪುನಃ ಸುಮಾರು 1902ರಲ್ಲಿ ಮತ್ತೊಮ್ಮೆ ಇದರ ರಹಸ್ಯವನ್ನು ತಿಳಿಯಲು ಮುಂದಾದರು. ಆಗ ಬ್ರಿಟಿಷ್ ಎಂಜಿನಿಯರ್ ದೇವಾಲಯದ ಆಧಾರ ಸ್ತಂಭ ಯಾವುದೆಂದು ತಿಳಿದರೆ ರಹಸ್ಯ ಗೊತ್ತಾಗುತ್ತದೆಂದು ಗಾಳಿಯಲ್ಲಿ ತೇಲಾಡುತ್ತಿದ್ದ ಆ ಸ್ತಂಭಕ್ಕೆ ಸುತ್ತಿಗೆಯಿಂದ ಜೋರಾಗಿ ಹೊಡೆದನು. ಇದರ ಪರಿಣಾಮ ಏನಾಯಿತು ಗೊತ್ತಾ? ಆ ಬ್ರಿಟಿಷ್ ಎಂಜಿನಿಯರ್ ಸುತ್ತಿಗೆಯಿಂದ ಹೊಡೆಯುವುದಕ್ಕೇನೋ ಹೊಡೆದೇ ಬಿಟ್ಟ. ಆದರೆ ಆ ಸ್ತಂಭಕ್ಕೆ ಏನೂ ಆಗಲಿಲ್ಲ. ಬದಲಾಗಿ ಗಾಳಿಯಲ್ಲಿ ತೇಲಾಡುತ್ತಿದ್ದ ಸ್ತಂಭದಿಂದ ಸರಿಸುಮಾರು 25 ಅಡಿ ದೂರದಲ್ಲಿದ್ದ ಕಂಬಗಳ ಮೇಲೆ ಬಿರುಕು ಕಾಣಿಸಿಕೊಂಡಿತ್ತು. ಆಗ ಬ್ರಿಟಿಷರಿಗೆ ಗಾಳಿಯಲ್ಲಿ ತೇಲಾಡುತ್ತಿರುವ ಈ ಸ್ತಂಭವೇ ದೇವಾಲಯದ ಆಧಾರ ಸ್ತಂಭವೆಂದು ತಿಳಿಯಿತು. ದೇವಾಲಯದ ಸಂಪೂರ್ಣ ತೂಕವನ್ನು ಕೂಡ ಈ ಗಾಳಿಯಲ್ಲಿ ನೇತಾಡುವ ಸ್ತಂಭದಲ್ಲಿರುವುದು ಎಂಬುದು ಮನವರಿಕೆಯಾಯಿತು. ತದನಂತರ ತನ್ನ ಹೇಳಿಕೆಯನ್ನು ಹಿಂತೆಗೆದುಕೊಂಡ ಹ್ಯಾಮಿಲ್ಟನ್, ಈ ದೇವಾಲಯದ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ವಿಭಿನ್ನ ಅಭಿಪ್ರಾಯಗಳಿವೆ. ಶಿವನ ರೌದ್ರಾವತಾರ ಅಥವಾ ವೀರಭದ್ರ ಅವತಾರದ ಪ್ರತೀಕವಾಗಿ ಈ ದೇವಾಲಯದಲ್ಲಿ ಸ್ವಯಂಭೂ ಶಿವಲಿಂಗವನ್ನು ನೋಡಬಹುದಾಗಿದೆ. ಕೆಲವೊಂದು ಮಾಹಿತಿಯ ಪ್ರಕಾರ ಈ ಶಿವಲಿಂಗವು 15ನೇ ಶತಮಾನದವರೆಗೂ ಸೂರಿಲ್ಲದೇ ಇತ್ತು. ಅಂದರೆ ಈ ಶಿವಲಿಂಗಕ್ಕೆ ಯಾವುದೇ ರೀತಿಯ ಮೇಲ್ಛಾವಣಿ ಇರಲಿಲ್ಲ. ತದನಂತರ ಸುಮಾರು 1538ರಲ್ಲಿ ವಿಜಯನಗರ ರಾಜನೊಂದಿಗೆ ಕೆಲಸ ಮಾಡುತ್ತಿದ್ದ ವಿರೂಪಣ್ಣ ಮತ್ತು ವೀರಣ್ಣ ಈ ಇಬ್ಬರು ಸಹೋದರರು ಈ ದೇವಾಲಯವನ್ನು ನಿರ್ಮಿಸಿದ್ದಾರೆಂದು ಹೇಳಲಾಗಿದೆ. ಇನ್ನೂ ಕೆಲವೊಂದು ಪೌರಾಣಿಕ ನಂಬಿಕೆಗಳ ಪ್ರಕಾರ ಅದೇ ಸಮಯದಲ್ಲಿ ಲೇಪಾಕ್ಷಿ ದೇವಾಲಯದ ಸಂಕೀರ್ಣದಲ್ಲಿರುವ ವೀರಭದ್ರ ದೇವಾಲಯವನ್ನು ಅಗಸ್ತ್ಯ ಋಷಿ ನಿರ್ಮಿಸಿದ್ದಾರೆಂಬ ನಂಬಿಕೆ ಇದೆ. ಲೇಪಾಕ್ಷಿ ದೇವಾಲಯಕ್ಕೆ ಸಂಬಂಧಿಸಿದ ಮತ್ತೊಂದು ರೋಚಕ ಕಥೆ ಎಂದರೆ ಒಮ್ಮೆ ವಿಷ್ಣುವಿನ ಭಕ್ತ ಮತ್ತು ಶಿವನ ಭಕ್ತನ ನಡುವೆ ದೊಡ್ಡ ಚರ್ಚೆ ಪ್ರಾರಂಭವಾಯಿತು. ಈ ಚರ್ಚೆಗೆ ಸರಿಯಾದ ಉತ್ತರವನ್ನು ನೀಡಲು ಅಗಸ್ತ್ಯ ಮುನಿಗಳು ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಾರೆ. ಧ್ಯಾನದಿಂದ ಹೊರಬಂದ ನಂತರ ಅಗಸ್ತ್ಯ ಮುನಿಗಳು ಇವರಿಬ್ಬರ ಚರ್ಚೆಗೆ ಕಡಿವಾಣ ಹಾಕುತ್ತಾರೆ. ವಿಷ್ಣು ಮತ್ತು ಶಿವ ಪರಸ್ಪರ ಪೂರಕರು ಎಂಬುದನ್ನು ಭಕ್ತರಿಗೆ ಅರ್ಥ ಮಾಡಿಸುತ್ತಾರೆ. ಈ ಸ್ಥಳದಲ್ಲಿನ ರಘುನಾಥೇಶ್ವರ ದೇವಾಲಯದ ಬಳಿ ವಿಷ್ಣುವಿನ ಅದ್ಭುತ ರೂಪವನ್ನು ನಾವು ನೋಡಬಹುದಾಗಿದೆ. ಈ ಸ್ಥಳದಲ್ಲಿ ಶಿವನನ್ನು ಮತ್ತು ವಿಷ್ಣುವನ್ನು ರಘುನಾಥ ಸ್ವಾಮಿ ಎಂದು ಪೂಜಿಸಲಾಗುತ್ತದೆ. ಲೇಪಾಕ್ಷಿ ದೇವಾಲಯದಲ್ಲಿನ ನೇತಾಡುವ ಸ್ತಂಭಗಳ ಬಗ್ಗೆ ಒಂದು ಸಂಪ್ರದಾಯವಿದೆ. ಸಾಮಾನ್ಯವಾಗಿ ಭಕ್ತರು ಇಲ್ಲಿ ನೇತಾಡುವ ಕಂಬದ ಕೆಳಗಿರುವ ಜಾಗದಿಂದ ಬಟ್ಟೆಯನ್ನು ಹಾಕಿ ತೆಗೆಯಲಾಗುತ್ತದೆ. ಈ ರೀತಿ ಮಾಡುವುದರಿಂದ ಆತನ ಜೀವನದಲ್ಲಿ ದುಃಖಗಳು ಬರುವುದಿಲ್ಲವೆಂಬ ನಂಬಿಕೆ ಇದೆ ಹಾಗೂ ಆತನ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಯಾಗುತ್ತದೆ ಎಂದು ಹೇಳಲಾಗಿದೆ. ಒಟ್ಟಿನಲ್ಲಿ ಏನೇ ಆಗಲಿ,
ಇಂದಿಗೂ ವೈಜ್ಞಾನಿಕವಾಗಿಯೂ ಬಗೆಹರಿಯದ ಕೆಲವೊಂದು ನಿದರ್ಶನಗಳು ನಡೆಯುತ್ತಿರುವುದು ಈ ದೇವಾಲಯದ ಶಕ್ತಿ ಎಂಥದ್ದು ಅನ್ನೋದನ್ನ ಸಾರಿ ಹೇಳುತ್ತೆ. ಇವಿಷ್ಟು ಲೇಪಾಕ್ಷಿ ದೇವಾಲಯದ ಕುರಿತಾದ ಕೆಲವೊಂದಿಷ್ಟು ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ.